ಹಾಯ್ ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಮೌಲ್ಯಮಾಪನ ಮತ್ತು ರಿಸಲ್ಟ್ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ, ಬ್ರೇಕಿಂಗ್ ನ್ಯೂಸ್. ಈ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಅದೇ ರೀತಿ ಡೈಲಿ ಅಪ್ಡೇಟ್ಸ್ ಕೂಡ ಡೈಲಿ ಕೂಡ ಬರ್ತೋಗ್ತದೆ. ನಂತರ ನೋಡೋದಾದರೆ ನಿಮಗೆ ಇವ್ಯಾಲ್ಯೇಷನ್ ಬಂದುಬಿಟ್ಟು, ನಿಮಗೆ ಪಿ ಯು ಸಿ ಮೌಲ್ಯಮಾಪನ ಬಂದುಬಿಟ್ಟು ಆಲ್ರೆಡಿ ನಿಮಗೆ ಮೇ 24ರಿಂದ ಪ್ರಾರಂಭ ಮಾಡ್ತೀವಿ ಅಂತೇಳಿ ಪಿ ಯು ಬೋರ್ಡ್ ಅವರು ಮಾಹಿತಿ ಕೊಟ್ಟಿದ್ದರು. ಅದೇ ರೀತಿ 19,000 ಉಪನ್ಯಾಸಕರು ಕೂಡ ನೇಮಕಾತಿ ಮಾಡಿದ್ದಾರೆ. ಮೊದಲವರೆಗೆ ರಿಜಿಸ್ಟ್ರೇಷನ್ಗೆ ಟೈಮ್ ಕೊಟ್ಟಿರ್ತಾರೆ. ಅಲ್ಲೇ 19,000 ಉಪನ್ಯಾಸಕರು ನಿಮ್ಮ ಪೇಪರನ್ನು ಇವ್ಯಾಲ್ಯೇಷನ್ ಕೂಡ ಮಾಡ್ತಾಯಿದ್ದಾರೆ 19,000. ನಂತರ ಬಂದುಬಿಟ್ಟು ಮೇ 24ರಿಂದ ನಿಮಗೆ ಮೌಲ್ಯಮಾಪನ ಕೂಡ ನಡೀತಿದೆ. 1,000 ಉಪನ್ಯಾಸಕರು ಬಂದುಬಿಟ್ಟು ಮೌಲ್ಯಮಾಪನದಲ್ಲಿ ಭಾಗವಹಿಸಿದ್ದಾರೆ. ಮೌಲ್ಯಮಾಪನ ಮುಗಿದ ನಂತರ ಒಂದು 5ರಿಂದ 10 ದಿನಕ್ಕೆ ಅವಕಾಶ ಬೇಕಾಗುತ್ತೆ. ಆ ನಂತರ ನಿಮಗೆ ರಿಸಲ್ಟ್ ಬಂದುಬಿಟ್ಟು ಒಫಿಷಿಯಲಾಗಿ ಘೋಷಣೆ ಕೂಡ ಮಾಡಲಾಗ್ತದೆ ಅಂತೇಳಿ ಮಾಹಿತಿ ಕೊಟ್ಟಿರ್ತಾರೆ. ನಂತರ ನೋಡೋದಾದರೆ ಏಪ್ರಿಲ್ 22ರಿಂದ ಮೇ 18ರವರೆಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಡೆದಿತ್ತು. ಒಟ್ಟು 684,255 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. ಉತ್ತರ ಪತ್ರಿಕೆ ಮೌಲ್ಯಮಾಪನ ಕೂಡ ನಡೀತಾ ಇದೆ. ಅಂದಾಜು ಜೂನ್ 15 ಅಥವಾ ಜೂನ್ 15ರ ಒಳಗೆ ನಿಮಗೆ ಮೌಲ್ಯಮಾಪನ ಕೂಡ ಕಂಪ್ಲೀಟ್ ಆಗುತ್ತೆ ಅಂತೇಳಿ ಗೆಸ್ ಮಾಡಿದ್ದಾರೆ. ಅಂದಾಗ ಜೂನ್ 15ರ ಒಳಗೆ ನಿಮಗೆ ಕಂಪ್ಲೀಟ್ ಆದರೆ ಜೂನ್ 3ನೇ ವಾರ ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ವ್ಯಾಲ್ಯೂಯೇಷನ್ ಕೂಡ ಸ್ವಲ್ಪ ಡಿಲೇ ಆದರೆ, ಹೇಗೆ SSLC ಹೇಗೆ ಡಿಲೇ ಆಯಿತು ಅದೇ ರೀತಿ ಇನ್ ಕೇಸ್ ಡಿಲೇ ಆದರೆ ರಿಸಲ್ಟ್ ಬಂದುಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬೋದು. ಇನ್ ಕೇಸ್ ಬೇಗ ಆದರೂ ಕೂಡ ರಿಸಲ್ಟ್ ಕೂಡ ಬೇಗ ಬರೋ ಚಾನ್ಸಸ್ ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ವ್ಯಾಲ್ಯೂಯೇಷನ್ ಕೂಡ ಮಾಡ್ತಿದ್ದಾರೆ. ನಂತರ ನಿಮ್ಮದು ಕಂಪ್ಲೀಟ್ ಮಾಹಿತಿ, ನೆಕ್ಸ್ಟ್ ಏನೇನು ಅಪ್ಡೇಟ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಕೂಡ ಬರ್ತೋಗ್ತದೆ. ಥ್ಯಾಂಕ್ ಯು ಫಾರ್